ಪ್ರಿಯರೇ, ಇವತ್ತು ನಾವು ಅಂತರಂಗ ಬಹಿರಂಗ ಮತ್ತಾಯ ಸುವಾರ್ತೆ 23:26ರಲ್ಲಿ ನಾವು ನೋಡ್ತೇವೆ, ಒಳಭಾಗವನ್ನು ಶುಚಿ ಮಾಡು, ಆಗ ಅವುಗಳ ಹೊರಭಾಗವು ಶುಚಿಯಾಗುವುದು. ಇಲ್ಲಿ ನಮ್ಮ ಅಂತರಂಗದ ಸ್ವಚ್ಛತೆ, ನಮ್ಮ ಬಹಿರಂಗದ ಸ್ವಚ್ಛತೆ ಅಂತಂದರೆ ಅಂತಃಕರಣ, ಮಿಡಿಯುವಂಥ ಹೃದಯ. ನಾವು ನೋಡ್ತೇವೆ ಅಂತರಂಗ ಮತ್ತು ಬಹಿರಂಗ, ನಮ್ಮ ಕ್ರಿಯೆ, ನಾವು ನಡೆಯುವಂಥ ಮಾರ್ಗ ಇದೆಯಲ್ಲ, ಅದು ಏಕಕಾಲದಲ್ಲಿ ಅಂತರಂಗವೂ ಶುದ್ಧವಾಗಿರಬೇಕು, ಬಹಿರಂಗವೂ ಶುದ್ಧವಾಗಿರಬೇಕು ಅನ್ನುವುದನ್ನು ನಾವು ಗಮನಿಸಬೇಕಾಗ್ತದೆ. ಇವತ್ತು ನಮ್ಮ ಜೀವಿತಗಳಲ್ಲಿ ನಾವು ನೋಡುವುದಾದರೆ ಕಪಟತನ, ವಿರೋಧಾಭಾಸ ಮತ್ತು ನಮ್ಮ ಆಚಾರ, ನಮ್ಮ ಶಬ್ದಗಳು ಇವೆಲ್ಲವೂ ಇವತ್ತು ಕಲುಷಿತವಾಗಿವೆ. ಇವೆಲ್ಲವುಗಳು ನಾವು ನಮ್ಮ ಅಂತರಂಗವನ್ನು ಮತ್ತು ನಮ್ಮ ಬಹಿರಂಗವನ್ನು ನಾವು ಕೆಡಿಸಿಕೊಂಡಿದ್ದೇವೆ. ಮತ್ತಾಯ ಸುವಾರ್ತೆ 7:4-5 ನಾವು ನೋಡ್ತೇವೆ, ಒಳ್ಳೆಯವರೆಂದು ನಿರ್ಣಯಿಸಿಕೊಳ್ಳಿ. ಈ ಒಳ್ಳೆಯತನ ಅನ್ನುವಂಥದ್ದು ಎಲ್ಲೋ ಹೋಗಿ ಹುಡುಕಬೇಕಾಗಿಲ್ಲ. ಒಳ್ಳೆಯತನ ಅನ್ನುವಂಥದ್ದು ಸಂತೆಯಲ್ಲಿ ಸಿಗುವಂಥದ್ದಲ್ಲ. ಒಳ್ಳೆಯತನ ಅನ್ನುವಂಥದ್ದನ್ನು ನಾವು ದೇವರ ಕ್ರಿಯೆಯ ಮೂಲಕ ಅದ್ಭುತಗಳನ್ನು ಹೇಗೆ ನೋಡ್ತೇವೋ ಹಾಗೆ ನನ್ನ ಹೃದಯವನ್ನು ನಾನು ಅಂತಃಕರಣದಿಂದ ಶುದ್ಧಿ ಮಾಡಿಕೊಳ್ಳುವುದು. ನಾವು ಇವತ್ತು ಬಹಿರಂಗವಾಗಿ ಒಳ್ಳೆಯವರು, ಆದರೆ ಅಂತರಂಗದಲ್ಲಿ ನಾವು ಅಸಹ್ಯ ಕಾರ್ಯಗಳನ್ನು ಮಾಡುವವರಾಗಿದ್ದೇವೆ. ಅಂತರಂಗದಲ್ಲಿ ದೇವರ ವಿರುದ್ಧ ಚಟುವಟಿಕೆಗಳನ್ನು ಮಾಡುವವರಾಗಿದ್ದೇವೆ. ಪ್ರಿಯರೇ, ಹಾಗೆ ಮಾಡುವುದು ಬೇಡ. ನಾವು ಕತ್ತಲಲ್ಲಿ ಮಾಡಿದರೂ ದೇವರು ಆ ಕ್ರಿಯೆಯನ್ನು ಗಮನಿಸ್ತಾರೆ. ನಾವು ನೆನೆಸ್ತೇವೆ ಯಾರೂ ಇಲ್ಲ, ಹಾಗಾಗಿ ನಾನು ಏನು ಮಾಡಿದ್ರೂ ನಡೀತದೆ ಎಂಬುದಾಗಿ. ಅಲ್ಲ ಪ್ರಿಯರೇ, ನಿಜವಾಗಲೂ ಹೇಳ್ತೇನೆ, ಪರಲೋಕದ ಸಿಂಹಾಸನದಲ್ಲಿ ಆಸೀನನಾಗಿರ್ತಕ್ಕಂಥ ಯೇಸು ಕ್ರಿಸ್ತನಿಗೆ ನಮ್ಮೆಲ್ಲ ಕ್ರಿಯೆಗಳು ಗೊತ್ತುಂಟು, ನಮ್ಮ ನಡತೆ ಗೊತ್ತುಂಟು, ನಮ್ಮ ನುಡಿ ಗೊತ್ತುಂಟು, ನಮ್ಮ ಹಾವಭಾವ ಗೊತ್ತುಂಟು. ಸಮಸ್ತವನ್ನು ಅರಿತಿರುವಂಥ ದೇವರು ಯೇಸು ಸ್ವಾಮಿ, ಯೇಸು ಕ್ರಿಸ್ತ. ಆತನ ರಕ್ತ ಇದೆಯಲ್ಲ, ಅದು ನಮ್ಮನ್ನು ಸರಿದಾರಿಗೆ ತೆಗೆದುಕೊಂಡು ಹೋಗಬೇಕು. ಆದರೆ ನಾವು ಇವತ್ತು ಈ ಲೋಕದ ಜನರನ್ನು ಮೆಚ್ಚಿಸುವುದಕ್ಕೆ ನಾವು ಮುಖವಾಡಗಳನ್ನು ಹಾಕಿಕೊಂಡಿದ್ದೇವೆ. ಆದರೆ ದೇವರು ಹೇಳ್ತಾರೆ, ಅಂತರಂಗವನ್ನು ಶುದ್ಧವಾಗಿ ಇಟ್ಟುಕೋ, ನಿನ್ನ ಬಹಿರಂಗವನ್ನು ಶುದ್ಧವಾಗಿ ಇಟ್ಟುಕೋ. ಇಲ್ಲಿ ನಾವು ನೋಡ್ತೇವೆ, ಕಾಮ, ಕ್ರೋಧ, ಮದ, ಲೋಭ, ಮತ್ಸರ, ಮನುಷ್ಯನಿಗೆ ಇವೇನು ಅರಿಷಡ್ ವರ್ಗಗಳಿದ್ದಾವೋ ಇವೆಲ್ಲವೂ ನಿಗ್ರಹಿಸುವಂಥ ಗುಣ ನಮಗೆ ಬರಬೇಕು. ಕ್ರಿಯೆ, ಆ ಅಶುದ್ಧಾತ್ಮ ಕ್ರಿಯೆಗಳಿಂದ ನಮ್ಮನ್ನು ನಾವು ಬಿಡಿಸಲ್ಪಡಬೇಕು. ಈ ಅಶುದ್ಧಾತ್ಮ ದುರಾತ್ಮನ ಕ್ರಿಯೆಗಳು ನಮ್ಮನ್ನು ಯಾವುದೇ ಕಾರಣಕ್ಕೂ ಮುಟ್ಟದೇ ಇರುವಾಗೆ ನಾವು ಎಚ್ಚರಿಕೆಯಿಂದ ಇರಬೇಕು. ಅದು ಹೇಗೆ ಸಾಧ್ಯ ಆಗ್ತದೆ ಅಂತಂದರೆ, ನಮ್ಮ ಹೃದಯವನ್ನು ದೇವರಿಗೆ ಒಪ್ಪಿಸಿಕೊಡ್ಬೇಕು, ನಮ್ಮ ಅಂತರಂಗವನ್ನು ದೇವರಿಗೆ ಒಪ್ಪಿಸಿಕೊಡ್ಬೇಕು, ನಮ್ಮ ಬಹಿರಂಗವನ್ನು ದೇವರಿಗೆ ಒಪ್ಪಿಸಿಕೊಡ್ಬೇಕು. ನಾವು ಮಾಡುವ ಪ್ರತಿಯೊಂದು ಕಾರ್ಯಗಳಲ್ಲಿ ದೇವರು ಇದ್ದರೆ, ಅಗತ್ಯವಾಗಿ ಹೇಳ್ತೇನೆ, 100% ಪ್ರಾಮಾಣಿಕವಾಗಿ ನಾನು ಹೇಳ್ತೇನೆ, ನನ್ನ ನಡೆಯಲ್ಲಿ ದೇವರಿರಬೇಕು, ನನ್ನ ನುಡಿಯಲ್ಲಿ ದೇವರಿರಬೇಕು, ನನ್ನ ಹಾದಿಯಲ್ಲಿ ದೇವರಿರಬೇಕು, ನನ್ನ ಮನಸ್ಸಿನಲ್ಲಿ ದೇವರಿರಬೇಕು, ನನ್ನ ಜೀವಿತದಲ್ಲಿ ದೇವರಿರಬೇಕು. ಇವೆಲ್ಲದರಲ್ಲೂ ದೇವರಿದ್ದರೆ ನಾವು ನಮ್ಮ ಅಂತರಂಗ ಮತ್ತು ಬಹಿರಂಗವನ್ನು ಶುದ್ಧವಾಗಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ನೋಡಿ, ಮತ್ತಾಯ 23:24 ನಾವು ನೋಡ್ತೇವೆ, ವ್ಯಭಿಚಾರಿಗಳೇ, ಕಳ್ಳರೇ, ಕೊಲೆಗಾರರೇ ಅಂತೇಳಿ ನಾವೆಲ್ಲೂ ನನ್ನ ದೇವರು ಕರೀಲಿಲ್ಲ. ಇಲ್ಲಿ ನೋಡಿ, ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಕಪಟಿಗಳಿಗೆ ನಿಮಗೆ ಅಯ್ಯೋ ಕಪಟತನವೊಂದು ಅಷ್ಟೊಂದು ಘೋರವಾದಂತ ಪಾಪ. ಅಯ್ಯೋ, ಒಂದು ಸಲ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳೋಣ, ಒಂದೇ ಒಂದು ಸಲ ನಮ್ಮನ್ನು ನಾವು ತನ್ನ ಮನಗಳನ್ನು ದೇವರಿಗೆ ಒಪ್ಪಿಸಿಕೊಳ್ಳೋಣ. ಎಷ್ಟು ದಿವಸ ನಾವು ನಡೆದದ್ದ ದಾರಿಯೇ ಬೇರೆ. ಇವತ್ತು ನಾವು ನಮ್ಮ ಒಳಭಾಗವನ್ನು ಶುಚಿ ಮಾಡಿಕೊಳ್ಳಬೇಕಾಗಿದೆ. ಇವತ್ತು ನಾವು ನಮ್ಮ ಹೊರಭಾಗವನ್ನು ಶುಚಿ ಮಾಡಿಕೊಳ್ಳಬೇಕಾಗಿದೆ. ಒಳಭಾಗ ಅಂತಂದರೆ ನಮ್ಮ ಬಟ್ಟೆ ಅಲ್ಲ, ಹೊರಭಾಗ ಅಂತಂದರೆ ಬಣ್ಣ ಅಲ್ಲ, ಹೊರಭಾಗ ಅಂತಂದರೆ ಉಡುಗೆ ತೊಡುಗೆಗಳಲ್ಲ. ಈ ಲೋಕದಲ್ಲಿ ನನ್ನ ನಡತೆ, ಈ ಲೋಕದಲ್ಲಿ ಹೇಗೆ ಬದುಕಬೇಕು ಎಂಬುದಾಗಿ 2000 ವರ್ಷಗಳಿಂದ ದೇವರು ನಮಗಾಗಿ ಅವರು ಬದುಕಿದ್ದಾರೆ. ಅವರು ಬದುಕಿ ಅವರ ಮಾರ್ಗದಲ್ಲಿ ನಡೆದಿದ್ದಾರೆ. ಅದಕ್ಕಾಗಿ ನಾವು ಇವತ್ತು ಆತನ ಪ್ರೀತಿ ಮತ್ತು ಸ್ವರೂಪಗಳೊಂದಿಗೆ ನಾವು ನಡೀತಾ ಇದ್ದೇವೆ. ಯವನಸ್ಥರೇ, ಪ್ರಲಾಪದಲ್ಲಿ ನಾವು ನೋಡುವಾಗೆ ಯವನಸ್ಥರಿಗಾಗಿ ಬಹಳ ಎಚ್ಚರಿಕೆಯಿಂದ ಅಲ್ಲಿ ಬರೆಯಲ್ಪಡ್ತದೆ. ಈ ಲೋಕದಲ್ಲಿ ಎಲ್ಲವೂ ವ್ಯರ್ಥ. ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ಸುಖಗಳು, ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ಭೋಗಗಳು, ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ಐಶ್ವರ್ಯಗಳು, ಈ ಲೋಕದಲ್ಲಿರ್ತಕ್ಕಂಥ ಸಕಲವು ವ್ಯರ್ಥ ಎಂಬುದಾಗಿ ನಾವು ಪ್ರಲಾಪದಲ್ಲಿ ನಾವು ನೋಡ್ತೇವೆ. ಮತ್ತು ಪ್ರಸಂಗಿಯಲ್ಲಿ, ಮುಖ್ಯವಾಗಿ ಪ್ರಸಂಗಿಯಲ್ಲಿ 1ನೇ ಅಧ್ಯಾಯದಲ್ಲೇ ಎಚ್ಚರಿಸ್ತಾರೆ, ಸಮಸ್ತವು ವ್ಯರ್ಥ, ವ್ಯರ್ಥ, ವ್ಯರ್ಥವೇ ವ್ಯರ್ಥ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಆ ವ್ಯರ್ಥದ ಹಿಂದೆ ನಡೀತಾ ಇದ್ದೇವೆ. ಆ ವ್ಯರ್ಥವನ್ನೇ ನಾವು ಬದುಕಾಗಿ ಮಾಡಿಕೊಂಡಿದ್ದೇವೆ. ದೈವ ಜನರೇ, ಯವನಸ್ಥರೇ, ವ್ಯರ್ಥವಾಗಿರುವುದನ್ನು ಇವತ್ತು ಒಪ್ಪಿಸಿಕೊಡ್ಬೇಡ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಸ್ತೋತ್ರನಪ್ಪ. ವಿಶೇಷವಾಗಿ ದೇವರೇ, ಒಪ್ಪಿಸಿಕೊಡ್ತನಯ್ಯ. ದೇವರೇ, ಯೌವನಸ್ಥರ ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಯಾವ ಯೌವನಸ್ಥರು ದೇವರೇ ಅಪ್ಪ ಈ ಲೋಕದ ಕಾರಣಗಳಿಗಾಗಿ ಸ್ವಾಮಿ ತಮ್ಮ ಆತ್ಮಗಳನ್ನು ದೇವರೇ ಅವರು ಹೊಲೆ ಮಾಡಿಕೊಂಡಿದ್ದಾರೋ ಅವರೆಲ್ಲರೂ ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇನೆ ದೇವರೇ. ಅವರ ನಡುನತಿಯಿಂದ ಕಾಲಿನ ಕಿರುಬರು ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ವಿಶೇಷವಾಗಿ ದೇವರೇ ಮುಟ್ಟು ಸ್ವಾಮಿ. ಅಪ್ಪ ಯೌವನಸ್ಥರ ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇವೆ ದೇವರೇ. ಯೌವನಸ್ಥರು ದೇವರೇ ಇವತ್ತು ಸ್ವಾಮಿ ಮನೆ ಬಿಟ್ಟು ಹೋದರೆ ಮುಗೀತು ಸ್ವಾಮಿ, ಮನೆಗೆ ಬರುವುದೇ ಅನುಮಾನ ದೇವರೇ. ಅಂತಹ ಎಲ್ಲ ದುರಾತ್ಮ ಆವಿಗಳನ್ನು ಯೇಸುವಿನ ನಾಮದಲ್ಲಿ ಕಟ್ಟಲ್ಪಡಲಿ ಸ್ವಾಮಿ. ಹಿರಿಯರಿಗೆ ವಿಧೇಯರಾಗಿರಲಿ ದೇವರೇ. ಅಪ್ಪ ಯೌವನಸ್ಥರು ಸ್ವಾಮಿ ಅವರ ಅಂತರಂಗ ಬಹಿರಂಗಗಳು ಶುದ್ಧವಾಗಿಟ್ಕೊಳ್ಳೋದಕ್ಕೆ ನೀವು ಸಹಾಯ ಮಾಡು ಸ್ವಾಮಿ. ಹಾಗೆ ಮಾಡಿದ್ದಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ನನ್ನನ್ನು ನಾನು ತಲೆತಗ್ಗಿಸಿ ತಮ್ಮನ್ನು ಹೆಚ್ಚಿಸ್ತಾ ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದಿಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್, ಆಮೇನ್. ಪ್ರಿಯರೇ, ನಿರಂತರವಾಗಿ ನೋಡ್ತಾ ಇರಿ 7 ಲ್ಯಾಂಪ್ಸ್ ಚಾನಲ್. ಮತ್ತೊಂದು ಸಂಚಿಕೆಯೊಂದಿಗೆ ಭೇಟಿ ಮಾಡೋಣ. ನಮಸ್ಕಾರ.